ಇನ್ನು ಉಪನಿಷತ್ತುಗಳಲ್ಲಿ ಸೂರ್ಯೋಪನಿಷತ್ತು ಸೂರ್ಯನ ಆರಾಧನೆ ಮಾಡೋದರಿಂದ ಶಕ್ತಿ ಬಲ ಆಯುಷ್ ದೀರ್ಘವಾದಂಥ ಆಯುಷ್ಯವನ್ನು ನೀಡುವಂತೆ ಕೇಳ್ಕೊಳ್ತೇವೆ. ಹಾಗಾಗಿ ಸೂರ್ಯ ಅಗ್ನಿಯ ದೇವತೆ. ಸೂರ್ಯನ ಆರಾಧನೆ ಮಾಡೋದರಿಂದ ಶರೀರದಲ್ಲಿ ಅಗ್ನಿ ಉತ್ಪತ್ತಿ ಆಗುವಂಥದ್ದು. ಸೂರ್ಯನ ಗುಣಗಳನ್ನು ಹೇಳುವಂತಹ 13 ಮಂತ್ರಗಳು ಹಾಗೂ ಗಾಯತ್ರಿ ಮಂತ್ರದ ಜಪದೊಂದಿಗೆ ಸೂರ್ಯ ನಮಸ್ಕಾರವನ್ನು ಮಾಡಿದಾಗ ಹೆಚ್ಚು ಫಲ ನಮಗೆ ಸಿಗಲಿಕ್ಕೆ ಸಾಧ್ಯ. ನಮಸ್ತೆ. ಇವತ್ತಿನ ದಿನ ಇಡೀ ಜಗತ್ತು ಭಾರತದ ಒಂದು ಕರೆಗೆ ಓಗೊಟ್ಟು ಜಗತ್ತಿನಾದ್ಯಂತ ಯೋಗವನ್ನು ಸ್ವೀಕರಿಸಿ ವಿಶ್ವ ಯೋಗ ದಿನವನ್ನು ಆಚರಿಸ್ತಾ ಇರುವಂಥದ್ದು ನಮ್ಮೆಲ್ಲ ಭಾರತೀಯರಿಗೆ ಹೆಮ್ಮೆಯನ್ನು ತಂದುಕೊಟ್ಟಂಥ ಸಂಗತಿ. ಈ ಶುಭ ಸಂದರ್ಭದಲ್ಲಿ ಯೋಗದ ಒಂದು ಭಾಗವಾಗಿರುವಂತಹ ಸೂರ್ಯ ನಮಸ್ಕಾರದ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಭಾರತೀಯ ಪರಂಪರೆಯಷ್ಟೇ ಅಲ್ಲದೇ ಜಗತ್ತಿನ ಸಾಕಷ್ಟು ನಾಗರಿಕತೆಗಳಲ್ಲಿ ಸೂರ್ಯನಿಗೆ ಬಹಳ ಪ್ರಾಮುಖ್ಯವಾದಂಥ ಸ್ಥಾನ ಇದೆ. ಯಾಕಂದರೆ ಅಗಾಧ ಶಕ್ತಿಯ ಒಂದು ಕೇಂದ್ರವಾದಂಥ ಸೂರ್ಯ ನಮ್ಮ ಆರೋಗ್ಯ ಹಾಗೂ ಮಳೆ ಬೆಳೆಗಳ ಮೇಲೆ ಅಗಾಧವಾದಂಥ ಪ್ರಭಾವವನ್ನು ಬೀರುವುದರಿಂದ ಸೂರ್ಯ ಎಲ್ಲ ಜನರಲ್ಲೂ ಒಂದು ಆರಾಧ್ಯ ಕೇಂದ್ರ. ಹಾಗಾಗಿ ನಾವು ಭಾರತದಲ್ಲಿ ನೋಡ್ತೇವೆ ಸಾಕಷ್ಟು ಸೂರ್ಯ ಮಂದಿರಗಳನ್ನು ನೋಡ್ತೇವೆ. ಅದರಲ್ಲೂ ಒರಿಸ್ಸಾದ ಕೊನಾರ್ಕ್ನ ಸೂರ್ಯ ದೇವಾಲಯ ಅತ್ಯಂತ ಪ್ರಸಿದ್ಧವಾದಂಥ ದೇವಾಲಯ. ಹಾಗೆಯೇ ಸೂರ್ಯನ ಆರಾಧನೆಯನ್ನು ಭಾರತದ ಐತಿಹಾಸಿಕ ಗ್ರಂಥಗಳಲ್ಲಿ ತಗೊಂಡ್ರೆ ಸೂರ್ಯ ಸಿದ್ಧಾಂತದಲ್ಲಿ ಖಗೋಳದ ಒಂದು ಸವಿಸ್ತಾರವಾದಂಥ ಸೂರ್ಯನ ಹಾಗೂ ಗ್ರಹಗಳ ಚಲನೆಗಳಿರ್ಬೋದು, ಅದರ ವಿಸ್ತೀರ್ಣ ಇರ್ಬೋದು, ಈ ಥರ ಸಾಕಷ್ಟು ಮಾಹಿತಿಗಳನ್ನು ನೀಡುತ್ತೆ. ಇನ್ನು ಉಪನಿಷತ್ತುಗಳಲ್ಲಿ ಸೂರ್ಯೋಪನಿಷತ್ತು ಸೂರ್ಯನ ಆರಾಧನೆ ಮಾಡೋದರಿಂದ ಶಕ್ತಿ ಬಲ ಆಯುಷ್ ದೀರ್ಘವಾದಂಥ ಆಯುಷ್ಯವನ್ನು ನೀಡುವಂತೆ ಕೇಳ್ಕೊಳ್ತೇವೆ. ಹಾಗೆ ಬೃಹದಾಕಾರಣ್ಯ ಉಪನಿಷತ್ತಿನಲ್ಲೂ ಕೂಡ ನಮ್ಮನ್ನು ಕತ್ತಲೆಯಿಂದ ಬೆಳಕಿನೆಡೆಗೂ ಹಾಗೂ ಅವಾಸ್ತವದಿಂದ ವಾಸ್ತವದೆಡೆಗೂ ಮತ್ತು ಸಾವಿನಿಂದ ಅಮರತ್ವದ ಕಡೆಗೂ ನಮ್ಮನ್ನು ಕರ್ಕೊಂಡು ಹೋಗು ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತೇವೆ. ಭಾರತೀಯ ಒಂದು ಪರಿಕಲ್ಪನೆಯಲ್ಲಿ ನಾವು ಆರೋಗ್ಯವನ್ನು ನೋಡಿಕೊಳ್ಳೋದಾದರೆ ಅದಕ್ಕೊಂದು ವ್ಯಾಖ್ಯ ನೆನಪಾಗುತ್ತೆ. ಚರಕ ಸಂಹಿತೆಯಲ್ಲಿ ಹೇಳಿದಂತೆ ಆರೋಗ್ಯ ಹೇಗಿರಬೇಕು, ಆರೋಗ್ಯ ಅಂದರೆ ಏನು ಅಂತಂದರೆ ಸಮ ದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ಅಂದರೆ ಸಮವಾದಂಥ ದೋಷ ತ್ರಿದೋಷಗಳು ಅಂತ ಕರಿತೀವಿ, ವಾತ ಪಿತ್ತ ಕಫ, ಇವು ಶರೀರದಲ್ಲಿ ಸಮನಾಗಿದ್ದು ಅಗ್ನಿ ಸಮನಾಗಿದ್ದು ಅದನ್ನು ತಿಳ್ಕೊಳ್ಬೇಕು ಅಂದರೆ ಮುಂದಿನದಕ್ಕೆ ಹೋದಾಗ ಸಮ ಧಾತು ಮಲಕ್ರಿಯಾ ಧಾತುಗಳು ಮನುಷ್ಯನ ಶರೀರ ಸಪ್ತ ಧಾತುಗಳಿಂದ ಆಗಿರುವಂಥದ್ದು. ನಾವು ತಿಂದಂಥ ಆಹಾರ ಮೊದಲನೆಯ ಧಾತು ರಸವಾಗಿ ಪರಿವರ್ತನೆ ಆಗುತ್ತೆ. ರಸದಿಂದ ರಕ್ತ, ರಕ್ತದಿಂದ ಮಾಂಸ, ಮಾಂಸದಿಂದ ಮೇಧ, ಮೇಧದಿಂದ ಅಸ್ಥಿ, ಹಾಗೆ ಅಸ್ಥಿಯಿಂದ ಮಜ್ಜ, ಮಜ್ಜದಿಂದ ಶುಕ್ರವಾಗಿ ಪರಿವರ್ತನೆ ಆಗ್ತದೆ. ಈ ಪ್ರತಿಯೊಂದು ಪರಿವರ್ತನೆಯ ಹಂತದಲ್ಲೂ ಕೂಡ ಒಂದೊಂದು ಮಲ ಅದು ಹೊರಗೆ ಹೋಗ್ತಾ ಹೋಗುತ್ತೆ. ಈ ಒಂದು ಏನು ಕ್ರಿಯೆ ಇದೆ, ಇದು ಸುಸಲೀಲವಾಗಿ ನಡೆದಾಗ ಅದು ಆರೋಗ್ಯವಾದಂಥ ಶರೀರ ಅಂತ ಹೇಳ್ಬೋದು. ಈ ಕ್ರಿಯೆ ಸರಿಯಾಗಿ ನಡೀಬೇಕು ಅಂತಂದರೆ ಅದಕ್ಕೆ ಮುಖ್ಯವಾಗಿ ಬೇಕಾದಂಥದ್ದು ಅಗ್ನಿ. ಅದು ತಿಂದಂಥ ಆಹಾರ ಜೀರ್ಣವಾಗುವಾಗ ಬೇಕಾಗುವಂಥ ಜಠರಾಗ್ನಿಯಿಂದ ಹಿಡಿದು ಈ ಎಲ್ಲ ಕ್ರಿಯೆಗಳು ಸಮನಾಗಿ ಪರಿವರ್ತನೆ ಹೊಂದಲಿಕ್ಕೆ ಬೇಕಾದಂತಹ ಶರೀರ ಅಗ್ನಿ ಉಷ್ಣತೆ ಏನಿದೆ ಅದು ಸಮನಾಗಿದ್ದಾಗ ಈ ಒಂದು ಆರೋಗ್ಯವಂತ ಶರೀರವನ್ನು ಪಡೆಯಲು ಸಾಧ್ಯ. ಹಾಗಾಗಿ ಸೂರ್ಯ ಅಗ್ನಿಯ ದೇವತೆ. ಸೂರ್ಯನ ಆರಾಧನೆ ಮಾಡೋದರಿಂದ ಶರೀರದಲ್ಲಿ ಅಗ್ನಿ ಉತ್ಪತ್ತಿ ಆಗುವಂಥದ್ದು. ಈ ಶುಕ್ರದಿಂದ ಮುಂದೆ ಬಲ, ಆ ಶರೀರದಲ್ಲಿ ಉಂಟಾದ ಬಲದಿಂದಾಗಿ ನಮ್ಮ ಶರೀರದಲ್ಲಿ ಒಂದು ತೇಜಸ್ಸು ಕಾಂತಿ ಇದು ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಇದಾದಾಗ ಮನುಷ್ಯ ಸಹಜವಾಗಿ ಅವನ ಆತ್ಮ ಪ್ರಸನ್ನವಾಗುತ್ತದೆ, ಇಂದ್ರಿಯಗಳು ಪ್ರಸನ್ನವಾಗುತ್ತವೆ, ಮನಸ್ಸು ಕೂಡ ಪ್ರಸನ್ನವಾಗಿರಲಿಕ್ಕೆ ಸಾಧ್ಯ. ಇದನ್ನ ಒಂದು ಆರೋಗ್ಯವಂತ ಶರೀರ, ಆರೋಗ್ಯವಂತ ಸ್ಥಿತಿ ಅಂತ ಹೇಳ್ಬೋದು. ಇದನ್ನ ನೋಡಿದಾಗ ನಮಗೆ ಸೂರ್ಯ ನಮಸ್ಕಾರದ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಸರ್ವ ರೋಗಗಳಿಗೂ ಅಗ್ನಿಯೇ ಮೂಲ ಕಾರಣ, ಸರ್ವ ರೋಗಗಳಿಗೂ ಮೂಲ ಅಜೀರ್ಣತ್ವ ಸರ್ವ ರೋಗ ಕಾರಣ ಅಂತ ಹೇಳ್ತೇವೆ. ಅಂದರೆ ಅಜೀರ್ಣ ಆಗುವಂಥದ್ದು ಅದು ಎಲ್ಲ ರೋಗಗಳಿಗೂ ಕಾರಣ. ಹಾಗಾಗಿ ಅಜೀರ್ಣ ಆಗದೇ ಇರಬೇಕು ಅಂದರೆ ಶರೀರದಲ್ಲಿ ಅಗ್ನಿ ಸಮತೋಲನದಲ್ಲಿರಬೇಕು. ನಾವು ನಿತ್ಯ ಸೂರ್ಯ ನಮಸ್ಕಾರ ಯಾರು ಮಾಡ್ತಾನೋ ಅವನಲ್ಲಿ ಯಾವುದೇ ರೋಗಗಳು ಅವನ ಹತ್ತಿರ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ
ಕಾಲಮಾನದಲ್ಲಿ ನಾವು ವೇಗದ ಯುಗ ಅಂತ ಹೇಳ್ತೇವೋ ಅಥವಾ ಓಡ್ತಾ ಇರುವಂತ ಒಂದು ಕಾಲ ಅಂತ ಹೇಳ್ತೀವೋ ಇವೆಲ್ಲವುಗಳ ನಡುವೆ ಯೋಗದ ಅವಶ್ಯಕತೆ ತುಂಬಾ ಇದೆ. ಅದರಲ್ಲೂ ಸೂರ್ಯ ನಮಸ್ಕಾರವನ್ನ ನಾವು ನಿತ್ಯ ಜೀವನದಲ್ಲಿ ಒಂದು ನಿತ್ಯ ಕರ್ಮವಾಗಿ ರೂಢಿಸಿಕೊಳ್ಬೇಕು. ಹೇಗಂದ್ರೆ ನಾವು ಶರೀರದ ಬಾಹ್ಯ ಶುಚಿತ್ವಕ್ಕಾಗಿ ಹೇಗೆ ಶೌಚ ಸ್ನಾನಾದಿಗಳನ್ನ ನಿತ್ಯ ಕರ್ಮದಲ್ಲಿ ರೂಢಿಸಿಕೊಂಡಿದ್ದೀವೋ ಅದೇ ರೀತಿ ಸತ್ವ ಶುದ್ಧಿಗಾಗಿ ಆರೋಗ್ಯಕ್ಕಾಗಿ ಸೂರ್ಯ ನಮಸ್ಕಾರವನ್ನ ಒಂದು ನಿತ್ಯ ದಿನದ ನಿತ್ಯ ಕರ್ಮವನ್ನಾಗಿ ನಾವು ಅದನ್ನು ರೂಢಿಸ್ಕೊಳ್ಬೇಕಾದಂಥದ್ದು. ಪ್ರಾರಂಭದಲ್ಲಿ ಇದನ್ನ ರೂಢಿಸ್ಕೊಳ್ಳಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಪ್ರಯತ್ನ ಹಾಕಿದಾಗ ಅದೇನು ಕಷ್ಟ ಅಂತಲ್ಲ. ಅದಕ್ಕೆ ಸ್ವಲ್ಪ ನಮ್ಮ ಮನಸ್ಸನ್ನ ಸಿದ್ಧತೆ ಮಾಡಿಕೊಂಡು ಪ್ರಾರಂಭದಲ್ಲಿ ಒಂದೊಂದೇ ಸೂರ್ಯ ನಮಸ್ಕಾರವನ್ನ ಮಾಡ್ತಾ ನಿಧಾನ ಆ ಸಂಖ್ಯೆಯನ್ನ ಹೆಚ್ಚು ಮಾಡ್ಕೊಳ್ತಾ ಸೂರ್ಯ ನಮಸ್ಕಾರದ ಸೂರ್ಯನ ಗುಣಗಳನ್ನ ಹೇಳುವಂತಹ 13 ಮಂತ್ರಗಳು ಹಾಗೂ ಗಾಯತ್ರಿ ಮಂತ್ರದ ಜಪದೊಂದಿಗೆ ಸೂರ್ಯ ನಮಸ್ಕಾರವನ್ನ ಮಾಡಿದಾಗ ಹೆಚ್ಚು ಫಲ ನಮಗೆ ಸಿಗಲಿಕ್ಕೆ ಸಾಧ್ಯ. ಆದ್ರಿಂದ ನಾವು ಒಮ್ಮೆಲೇನೆ ನಮಗೆ ಬಾಗ್ಲಿಕ್ಕೆ ಕಷ್ಟ ಅಥವಾ ಆ ಆಸನ ಸ್ಥಿತಿಗಳು ಪರಿಪಕ್ವ ಆಗಲಿಕ್ಕೆ ಕಷ್ಟ ಅಂತ ಅನಿಸ್ಬೋದು, ಆದರೆ ಇದನ್ನ ನಿಧಾನವಾಗಿ ದಿನದಿಂದ ದಿನ ಮಾಡ್ತಾ ಹೋದಂತೆ ಈ ಕಷ್ಟ ಮೈ ಶರೀರದಲ್ಲಿನ ಏನು ಜಡ ಅಂತ ಅಥವಾ ಜಡ ಅಥವಾ ಗಡಸುತನ ನಿವಾರಣೆಯಾಗಿ ಆಸನವನ್ನ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ. ಸೂರ್ಯ ನಮಸ್ಕಾರ ಇದು 7 ಆಸನಗಳನ್ನ ಹೊಂದದಂತಹ 7 ಆಸನಗಳನ್ನ ಸೇರಿಸಿ ಮಾಡಿದಂತಹ ಒಂದು ಆಸನಗಳ ಗುಚ್ಛ ಅಂತ ಹೇಳಬಹುದು. ಇದು ಮುಂದೆ ನಾವು ಮಾಡುವಂತಹ ಯೋಗ ಅಭ್ಯಾಸಕ್ಕೂ ಕೂಡ ಪೂರಕವಾದಂತ ಒಂದು ಸ್ಥಿತಿಯನ್ನ ನೀಡುತ್ತದೆ. ಸೂರ್ಯ ನಮಸ್ಕಾರವನ್ನ ಆರೋಗ್ಯವಂತ ಬಾಲಕ ತರುಣ ಪ್ರೌಢರು ಯಾರೂ ಕೂಡ ಮಾಡಬಹುದು. ಆದರೆ ಈಗಾಗಲೇ ತಾಪತ್ರಯಗಳಿಂದ ಅಂದರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥವರು ಅವರು ಯೋಗ ಪರಿಣಿತರೊಂದಿಗೆ ಕಲಿತು ಅದನ್ನು ಸರಿಯಾಗಿ ಅಭ್ಯಾಸ ಮಾಡೋದನ್ನು ಕಲಿತು ಅವರ ಮಾರ್ಗದರ್ಶನದಲ್ಲಿ ಮಾಡುವಂಥದ್ದು ಒಳ್ಳೆಯದು. ಎಲ್ಲರೂ ಈ ಶುಭ ಸಂದರ್ಭದಲ್ಲಿ ಸೂರ್ಯ ನಮಸ್ಕಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಒಂದು ಸಂಕಲ್ಪವನ್ನು ಮಾಡ್ತಾ ಇವತ್ತಿನಿಂದನೇ ನಾವು ಪ್ರತಿನಿತ್ಯ ಮಾಡುವಂತಹ ಅಭ್ಯಾಸವನ್ನು ರೂಢಿಸ್ಕೊಳ್ಳೋಣ. ಆ ಮೂಲಕ ನಮ್ಮ ಆರೋಗ್ಯ, ನಮ್ಮ ಕುಟುಂಬದ ಆರೋಗ್ಯ, ಸಮಾಜ, ಈ ದೇಶದ ಆರೋಗ್ಯವನ್ನು ವೃದ್ಧಿಸುವಲ್ಲಿ ನಾವು ತೊಡಗಿಸಿಕೊಳ್ಳೋಣ. ಸೂರ್ಯ ನಮಸ್ಕಾರವನ್ನು ಮಾಡುವಂಥ ವಿಧಾನವನ್ನು ನೋಡೋಣ. ಮೊದಲನೇದಾಗಿ ಸಮಸ್ಥಿತಿ. ಸಮಸ್ಥಿತಿ ಅಂದರೆ ಇಡೀ ಶರೀರದ ಭಾರ ಎರಡೂ ಕಾಲ ಮೇಲೆ ಸಮನಾಗಿ ಬೀಳುವಂತೆ ನಿಂತುಕೊಳ್ಳುವಂಥದ್ದು. ಅಲ್ಲಿಂದ ನಮಸ್ಕಾರಾಸನ. ಮೊದಲನೇ ಆಸನ ಊರ್ಧ್ವ ನಮನಾಸನ, ಶ್ವಾಸವನ್ನು ತಗೊಳ್ಳುತ್ತಾ ಎರಡೂ ಕೈಯನ್ನು ಮೇಲೆ ಕೆಳೆಯುವಂಥದ್ದು. ಮುಂದಿನದು ಉತ್ಥಾನಾಸನ, ಶ್ವಾಸವನ್ನು ಬಿಡುತ್ತಾ ಪೂರ್ಣ ಶರೀರವನ್ನು ಎಳೀತಾ ಮುಂದೆ ನೋಡ್ತಾ ಮುಂದಕ್ಕೆ ಬಾಗಿ ಕಾಲುಗಳ ಪಕ್ಕದಲ್ಲಿ ಕೈಯನ್ನು ಊರ್ತಾ ಹಣೆಯನ್ನು ಕಾಲಿಗೆ ತಾಗಿಸುವಂಥದ್ದು. ಏಕಪಾದ ಪ್ರಸರಣಾಸನ, ಎಡಗಾಲನ್ನು ಪೂರ್ಣ ಹಿಂದಕ್ಕೆ ಚಾಚಬೇಕು ಮತ್ತು ಶರೀರದ ಶ್ವಾಸವನ್ನು ತಗೊಳ್ತಾ ಎದೆಯನ್ನು ಹಿಗ್ಗಿಸಿ ಮೇಲೆ ನೋಡುವಂಥದ್ದು. ದ್ವಿಪಾದ ಪ್ರಸರಣಾಸನ, ಹಿಂದಿರುವ ಕಾಲನ್ನು ನೇರ ಮಾಡ್ತಾ ಮುಂದಿನ ಕಾಲನ್ನು ಕಾಲಿಗೆ ತಗೊಂಡು ಹೋಗಿ ಜೋಡಿಸುವಂಥದ್ದು. ಹಾಗೆ ಸಾಷ್ಟಾಂಗ ನಮಸ್ಕಾರಾಸನ, ಶ್ವಾಸವನ್ನು ಬಿಟ್ಟಿದ್ದೇವೆ ಬಾಹ್ಯ ಕುಂಭಕ ಅಂದರೆ ಶ್ವಾಸವನ್ನು ಹೊರಗೆ ಬಿಟ್ಟ ಸ್ಥಿತಿಯಲ್ಲೇ ನೇರವಾಗಿ ನೆಲದ ಮೇಲೆ ಎರಡು ಹೆಬ್ಬೆರಳು, ಮೊಣಕಾಲುಗಳು ಮತ್ತು ಎದೆ, ಹಣೆ, ಹಸ್ತಗಳ ಮಾತ್ರ ನೆಲಕ್ಕೆ ತಾಗುವ ರೀತಿಯಲ್ಲಿ ಮಲಗಿಕೊಳ್ಳುವಂಥದ್ದು. ಭುಜಂಗಾಸನ, ಶರೀರವನ್ನು ಸ್ವಲ್ಪ ನೆಲದಿಂದ ಮೇಲೆತ್ತಿ ಅಲ್ಲಿಂದ ಶರೀರವನ್ನು ಮುಂದಕ್ಕೆ ಜೀಕ್ತಾ ಎದೆಯನ್ನು ವಿಶಾಲ ಮಾಡ್ತಾ ಹಾವು ಎಡೆಯ ಬಿಚ್ಚಿದ ರೀತಿಯಲ್ಲಿ ನಿಂತು ಮೇಲೆ ನೋಡುವಂಥದ್ದು. ಅಧೋಮುಖ ಶ್ವಾನಾಸನ, ಹೇಗೆ ನಾವು ಶ್ವಾನವನ್ನು ನೋಡ್ತೇವೆ ಶ್ವಾನದ ರೀತಿಯಲ್ಲಿ ಪೂರ್ಣ ಶರೀರವನ್ನು ಹಿಂದಕ್ಕೆ ಎಳ್ಕೊಳ್ತಾ ಹಸ್ತದಿಂದ ಶರೀರವನ್ನು ಹಿಂದೆ ತಳ್ಳುತ್ತಾ ಪೃಷ್ಠವನ್ನು ಆದಷ್ಟು ಮೇಲೆ ಎಳ್ಕೊಳ್ಳುವಂಥ ಪ್ರಯತ್ನ, ಹೊಟ್ಟೆಯನ್ನು ಒಳಗೆಳ್ಕೊಳ್ಳುವಂಥದ್ದು, ಹಿಮ್ಮಡವನ್ನು ನೆಲಕ್ಕೆ ತಾಗಿಸುವಂಥದ್ದು. ಮತ್ತು ಯಾವ ಕಾಲನ್ನು ಹಿಂದೆ ತಗೊಂಡಿದ್ದೀವೋ ಅದೇ ಕಾಲನ್ನು ಮುಂದೆ ತಗೊಳ್ಳುವಂಥದ್ದು. ಏಕಪಾದ ಪ್ರಸರಣಾಸನ, ಅಲ್ಲಿಂದ ಮತ್ತೊಮ್ಮೆ ಉತ್ಥಾನಾಸನ, ಹಾಗೆ ನಮಸ್ಕಾರ ಸ್ಥಿತಿ.